ಮೈಸೂರು ಭಾಗದಲ್ಲಿ ಯಶಸ್ವಿಯಾದ ಜೆಡಿಎಸ್ನ ಪಂಚರತ್ನ ಯಾತ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂದಿನಿಂದ ಆರಂಭವಾಗ್ತಾ ಇದೆ. ಜನವರಿ 13ರವರೆಗೆ ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ ರಥಯಾತ್ರೆ ಮುಂದುವರಿಯಲಿದೆ. ಪಕ್ಷದ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಈ ವಿಚಾರವನ್ನು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ 4 ದಿನ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ 5 ದಿನ ರಥಯಾತ್ರೆ ನಡೆಯಲಿದ್ದು, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜನವರಿ 14, 15, 16ರಂದು ವಿರಾಮ ಇರಲಿದೆ. ಜನವರಿ 17ರಿಂದ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ರಥಯಾತ್ರೆ ಶುರುವಾಗಲಿದೆ. ಅದು ಕ್ರಮವಾಗಿ ರಾಯಚೂರು, ಕೊಪ್ಪಳ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನಡೆಯಲಿದೆ. ಆ ಕುರಿತ ವೇಳಾಪಟ್ಟಿಯನ್ನು ಮುಂದೆ ತಿಳಿಸಲಾಗುವುದು ಅಂತ ಕುಮಾರಸ್ವಾಮಿ ಹೇಳೋ ಜೊತೆಗೆ ಅಮಿತ್ ಶಾಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಹಳೆ ಮೈಸೂರು ಕರ್ನಾಟಕದಲ್ಲಿ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ಗೆ ಶಕ್ತಿ ಇಲ್ಲ ಅಂತಾರೆ ನಮ್ಮ ವಿರೋಧಿಗಳು. ಆದರೆ ಆ ಭಾಗದಲ್ಲಿ ಕನಿಷ್ಠ 35 ಸ್ಥಾನ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ನಮ್ಮ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ. ಯಾರ ಬಗ್ಗೆಯೂ ವೈಯಕ್ತಿಕ ಟೀಕೆ ಇರೋದಿಲ್ಲ. ಈ ಪಂಚರತ್ನ ಕಾರ್ಯಕ್ರಮವನ್ನು ಜನರ ಮುಂದೆ ಇಡ್ತೀವಿ ಅಂದರು. 2ನೇ ಹಂತದ ಪಂಚರತ್ನ ಕಾರ್ಯಕ್ರಮಗಳು ನಾಳೆಯಿಂದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬರು, ನಾನು ಇಬ್ಬರು ಜೊತೆಗೂಡಿ ಬೀದರು ಮತ್ತು ಕಲಬುರಗಿ 13ನೇ ತಾರೀಕಿನವರೆಗೆ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳಿದೆ. ಬೀದರ್ನಲ್ಲಿ 4 ವಿಧಾನಸಭಾ ಕ್ಷೇತ್ರ ಮತ್ತು ಕಲಬುರಗಿಯಲ್ಲಿ 5 ಕ್ಷೇತ್ರಗಳ 1ನೇ ಹಂತದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದಲ್ಲಿ, ಅದು ಕಲ್ಯಾಣ ಕರ್ನಾಟಕದಲ್ಲಿ 14, 15, 16 ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ ವಿರಾಮ. ಅದು ಮತ್ತೆ 17ನೇ ತಾರೀಕಿನಿಂದ ಬಿಜಾಪುರದ ಇಂಡಿಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಬಿಜಾಪುರದ 8 ವಿಧಾನಸಭಾ ಕ್ಷೇತ್ರಗಳು, ರಾಯಚೂರಿನಲ್ಲಿ 6 ಕ್ಷೇತ್ರಗಳು, ಯಾದಗಿರಿನಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು, ಕೊಪ್ಪಳದಲ್ಲಿ 2 ವಿಧಾನಸಭಾ ಕ್ಷೇತ್ರ. ಹೀಗೆ ಮುಂದಿನ ಫೆಬ್ರವರಿ 5ನೇ ತಾರೀಕಿನವರೆಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಇದೆ ಪಂಚರತ್ನ ಕಾರ್ಯಕ್ರಮಗಳು. ಇನ್ನು ಅಮಿತ್ ಶಾ ಅವರು ನಮ್ಮ ಕುಟುಂಬ ಹಾಗೂ ಜೆಡಿಎಸ್ ಬಗ್ಗೆ ಟೀಕೆ ಮಾಡಿದ್ರ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಸ್ವತಂತ್ರ ಸರ್ಕಾರ ತರೋದು ನಮ್ಮ ಗುರಿ. ಜೆಡಿಎಸ್ ಪಕ್ಷವನ್ನು 35 ಸೀಟುಗಳಿಗೆ ಕಟ್ಟಿ ಹಾಕ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಕೊನೆ ಪಕ್ಷ ನಾವು 8 ಸೀಟು ಗೆಲ್ತೇವೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅವರಿಗೆ ನಾನು ಆಭಾರಿ ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕುಟುಕಿದರು. ಬಿಜೆಪಿ ಕಾಂಗ್ರೆಸ್ ರೀತಿಯಲ್ಲಿ ನಾವು ದೊಡ್ಡ ಕಾರ್ಯತಂತ್ರ ಮಾಡಿಕೊಂಡು ಹೋಗ್ತಿಲ್ಲ. ಪಂಚರತ್ನ ನಮ್ಮ ಕಾರ್ಯಕ್ರಮ ಮಾತ್ರ, ಜನರಿಗೆ ಅದನ್ನು ಮಾತ್ರ ಹೇಳ್ತೀವಿ. ಈಗಾಗಲೇ ಪಂಚರತ್ನ ಯಾತ್ರೆಯ ಮೊದಲ ಹಂತಕ್ಕೆ ಜನರಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. 34 ದಿನಗಳ 34 ಕ್ಷೇತ್ರಗಳ ರಥಯಾತ್ರೆಯಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ಕುಮಾರಸ್ವಾಮಿ ವ್ಯಕ್ತಪಡಿಸಿದರು. ಬಹಳ ಜನಗಳಲ್ಲಿ ನಮ್ಮ ವಿರೋಧಿಗಳು ಹಳೆ ಕರ್ನಾಟಕ ಬಿಟ್ಟು ಕುಮಾರಸ್ವಾಮಿ ಆ ಭಾಗಕ್ಕೆ ಹೋಗ್ತಕ್ಕಂಥದ್ದಿಲ್ಲ, ಅಲ್ಲೇನು ಅವ್ರ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾರೆ. ಈ ಬಾರಿ ಹಳೆ ಕರ್ನಾಟಕದಲ್ಲೇ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬರು, ನಾವು ಒಂದು ಸಂಕಲ್ಪ ತೊಟ್ಟಿದ್ದೇವೆ. ಕನಿಷ್ಠ 30-35 ಸ್ಥಾನಗಳು ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಜನತಾದಳ ಗೆಲ್ಲಬೇಕು. ಅದಕ್ಕೆ ಏನು ಜನತೆಯ ವಿಶ್ವಾಸ ಗಳಿಸ್ಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಈ ಒಂದು ವಿಷಯಾಧಾರಿತವಾದಂಥ ಈ 5 ಕಾರ್ಯಕ್ರಮಗಳು ನಮ್ಮ ಜೀವಾಳ. ಜೊತೆಗೆ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, ಇದು ಪ್ರಮುಖವಾಗಿ ನಮ್ಮ ಒಂದು ವಿಚಾರದ ವಸ್ತು. ಜನತೆ ಮುಂದೆ ಜನರ ವಿಶ್ವಾಸ ಗಳಿಸ್ಲಿಕ್ಕೆ ಅವರ ಆಶೀರ್ವಾದ ಬೇಡ್ತಕ್ಕಂಥದ್ದು. ಇದು ಪಂಚರತ್ನ ಕಾರ್ಯಕ್ರಮದಲ್ಲಿ ಯಾವುದೇ ವೈಯಕ್ತಿಕವಂಥ ವಿಷಯಗಳನ್ನ ನಾನು ತರೋದಿಲ್ಲ. ಯಾವುದೇ ಪಕ್ಷಗಳ ನಾಯಕರ ಬಗ್ಗೆ, ಅವರ ಟೀಕೆಗಳ ಬಗ್ಗೆ ಅಲ್ಲಿ ಅದಕ್ಕೆ ಪ್ರಾಶಸ್ತ್ಯ ಕೊಡೋದಿಲ್ಲ. ನನ್ನ ಗಮನ ನನ್ನ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನರ ಭಾವನೆಗಳು ಓನ್ಲಿ ಈ 5 ಕಾರ್ಯಕ್ರಮದಿಂದ ನಾಡಿನ ಒಂದು ಹೊಸ ಭವಿಷ್ಯವನ್ನು ಬರೆಯತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಪ್ರತಿ ಕುಟುಂಬಗಳ ಬದುಕಿಗೆ ಇದು ಯಾವ ರೀತಿ ಸಹಕಾರಿ ಆಗ್ತದೆ ಅಂತಕ್ಕಂಥ ವಿಷಯಗಳನ್ನಷ್ಟೇ ನಾನು ಚರ್ಚೆ ಮಾಡೋದು.